ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಪಥದ ಕುರಿತು ಚೆನ್ನೈನಲ್ಲಿ ನಿನ್ನೆ ನಡೆದ ಸಮ್ಮೇಳನಕ್ಕೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಚಾಲನೆ ನೀಡಿದರು. ಹೊಸ 3 ಕ್ರಿಮಿನಲ್ ಕಾನೂನುಗಳು ಬರುವ ಜುಲೈ 1 ಜಾರಿಗೆ ಬರಲಿರುವುದರಿಂದ ಸಮ್ಮೇಳನವು ಕಾನೂನುಗಳ ಅನುಷ್ಠಾನದ ಪೂರ್ವಭಾವಿ ಸಿದ್ಧತೆಯ ಭಾಗವಾಗಿತ್ತು. भारतीय न्याय संहिता की शुरुआत की जा रही है. चेन्नई में एक कार्यक्रम को संबोधित करते हुए उन्होंने कहा कि आजादी के बाद कई अनावश्यक कानून अस्तित्व में थे. ಬಳಿಕ ಅರ್ಜುನ್ ರಾಮ್ ಮೇಘ್ವಾಲ್ ವಸಾಹತುಶಾಹಿ ಆಡಳಿತಗಾರರು ಭಾರತೀಯರನ್ನು ಶಿಕ್ಷಿಸುವ ಗುರಿಯೊಂದಿಗೆ ಭಾರತೀಯ ದಂಡ ಸಂಹಿತೆಯನ್ನು ಸ್ಥಾಪಿಸಿದ್ದರು. ಈ ಸಂದರ್ಭದಲ್ಲೂ ಅದೇ ಕಾನೂನುಗಳನ್ನು ಮುಂದುವರಿಸುವುದು ಹಲವು ಆಯಾಮಗಳಲ್ಲಿ ಚರ್ಚೆಯ ಕೇಂದ್ರವಾಗಿದ್ದವು. ಈ ಹಿನ್ನೆಲೆಯಲ್ಲಿ ಭಾರತೀಯ ದಂಡ ಸಂಹಿತೆಯನ್ನು ಮರುಪರಿಷ್ಕರಿಸುವ ಅಗತ್ಯತೆ ಇತ್ತು. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಮಾಲೋಚನೆಗಳು ಇದಕ್ಕೆ ಪೂರಕವಾಗಿವೆ ಎಂದರು. ನಿಶ್ಚಿತ ರೂಪ ಬಡೇಗಾ, ನಾಗರಿಕೋ ಕಿ ಸುವಿಧಾ ಬಡೇಗಿ, ಟೆಕ್ನಾಲಜಿ ಕಾ ಉಪಯೋಗ ಹೋಗಾ ಔರ್ ಟೈಮ್ ಲೈನ್ ಇಸ್ಮೇ ತಯ ಕಿ ಹೈ. ಯೇ ಮೇಜರ್ 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 ಚೇಂಜ್ ಹೈ. ಟೈಮ್ ಲೈನ್ ತಯ ಕರ್ತೆ ಹಿ ನಾಗರಿಕೋ ಕೋ ನ್ಯಾಯ ಜಲ್ದಿ ಮಿಲೇಗಾ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಎನ್ಡಿಎ ಸರ್ಕಾರವು ತಾಂತ್ರಿಕವಾಗಿ ಉನ್ನತೀಕೃತ ಜಗತ್ತಿನ ಅಗತ್ಯಗಳ ಅನುಸಾರ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಪರಿಚಯಿಸಿದೆ. ಭಾರತ್ ನ್ಯಾಯ್ ಕಾನೂನುಗಳನ್ನು ಡಿಜಿಟಲೀಕೃತ ಸಮಾಜಕ್ಕೆ ಪೂರಕವಾಗಿ ಅಳವಡಿಸುವ ಉದ್ದೇಶ ಹೊಂದಲಾಗಿದೆ ಎಂದರು.